ಸುತ್ತಿರ ಸರ್ ನಾವು ಈಗ ಮತ್ತೆ ಹೋಗ್ತೀನಿ ಇವತ್ತು ಬೆಳಗಾವಿ ನಗರದಲ್ಲಿ ಮತ್ತು ಉಳಿದ ಎಲ್ಲ ಗ್ರಾಮೀಣ ಭಾಗದ ವಿಧಾನಸಭಾ ಕ್ಷೇತ್ರಗಳು ಎಲ್ಲ ಕಡೆ ಒಂದೊಂದು 10-15 ನಿಮಿಷ ಆದರೂ ಹೋಗ್ತದೆ ಸರ್. ಈ ಪೆಂಡ್ರೋ ಪ್ರಕರಣದ ಹಿಂದೆ DKC ಅವರ ಹೆಸರು ಕೇಳಿ ಬರ್ತಾ ಇದೆ ಏನು? ಈಗ ನಿನ್ನೆ ಆ ರೀತಿ ಆಪಾದನೆ ಮಾಡಿದರೆ ಅವರು ಡಿನೈ ಮಾಡ್ತಾರೆ ಇದೆಲ್ಲ ಕರೆ, ಆದರೆ ಮೊದಲಿಂದ ಒಂದು ಸಸ್ಪಿಷಿಯಸ್ ಇದ್ದೇ ಇತ್ತು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಇದ್ದೇ ಇತ್ತು. ಇವೆಲ್ಲ ಇವತ್ತು ನಿನ್ನೆ ಆದಂಥ ಸ್ಟೇಟ್ಮೆಂಟ್ಸ್ ಇವೆಲ್ಲ ನೋಡಿದರೆ ಅದಕ್ಕೆ ಪೂರಕವಾದಂಥ ಸಂಗತಿ ನಡೀತು. ಅವರೇನು ಡಿನೈ ಮಾಡ್ಬೋದು, ಆದರೆ ಪೂರಕವಾಗಿ ಸಂಗತಿ ನಡೆಯೋದ್ರಿಂದ ಇವತ್ತು ಅದ್ರ ಎಲ್ಲರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಪ್ರೇಮ ಪಕ್ಷ ಕಂಡು ಫೋನ್ ಸಂಭಾಷಣೆ ಬಿಡುಗಡೆ ಆಗಿದೆ. ನೋಡಿ, ಒಂದು ನಾನು ಹೇಳ್ತೀನಿ, ಈಗಾಗಲೇ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ JDS ನಾಯಕರು, ಈ ಒಂದು SIT ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ DCM ಹೆಸರೇ ಬಂದ್ಮೇಲೆ ಇದಕ್ಕೆ ರಾಜ್ಯದ ಯಾವುದೇ ಏಜೆನ್ಸಿಯಿಂದ ಎನ್ಕ್ವೈರಿ ಆದರೂ ಅದಕ್ಕೆ ಇಂಪಾರ್ಷಿಯಲ್ ಆಗುದಿಲ್ಲ. ಬಹುಶಃ ಅದಕ್ಕೆ ಒಂದು ಆನ್ಸರ್ ಅಂದ್ರೆ CBI ತನಿಖೆ ಆಗ್ಬೇಕಂತ ನಾನು ಆಗ್ರಹ ಮಾಡ್ತೇನೆ. ಆಗ್ರಹ ಮಾಡ್ತೇನೆ ಸರ್. ನಿನ್ನೆ ಆಗಿರುವಂತಹ DK ಶಿವಕುಮಾರ್ ಆಗಿರುವಂತಹ ಅಪಾದನೆ ಇವತ್ತಿನ ಮತದಾನದ ಮೇಲೆ ಯಾವ ರೀತಿ ಪರಿಣಾಮ? ನೋಡಿ, ನಾವು ಒಂದು ಮೊದಲಿಂದ ಹೇಳ್ತೀನಿ, ಆ ಪ್ರಜ್ವಲ್ ರೇವಣ್ಣ ಇಶ್ಯೂ ಆಗಲಿ, ಮತ್ತೊಂದು ಅದ್ರ ಬಗ್ಗೆ ಸಂಬಂಧಪಟ್ಟಂತ ನಿನ್ನೆ ನಡೆದಂತಹ ಇಶ್ಯೂ ಆಗಲಿ, ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆಗೆ ಏನು ಸಂಬಂಧ ಇಲ್ಲ, ಅದರದ್ದು ಇಫೆಕ್ಟ್ ಇಲ್ಲಿ ಏನೂ ಇಲ್ಲ. ಓಕೆ.